ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತಿನ ಎಪಿಸೋಡ್ ನಲ್ಲಿ ನಾನು ನಿಮಗೆ ತುಳು ಚಿತ್ರರಂಗದಲ್ಲಿ ಬಿಡುಗಡೆಗೊಂಡಂತ ಮೊದಲ ಸಿನಿಮಾ ಎನ್ನ ತಂಗಡಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇನೆ ಹಾಗಾದರೆ ಬನ್ನಿ ಎನ್ನ ತಂಗಡಿ ಸಿನಿಮಾದ ಮಾಹಿತಿಗಳನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವೇನಾದರೂ ಈ ಚಾನೆಲ್ ಅನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಕೊಟ್ಟಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಕರಾವಳಿ ಜನತೆಯ ಸಂಪರ್ಕವನ್ನು ಬೆಳೆಸಿಕೊಂಡ ಎಸ್ ಆರ್ ರಾಜನ್ ರವರು ಮಂಗಳೂರಿನ ಪರಿಚಯಸ್ಥರೊಂದಿಗೆ ಸೇರಿ ತುಳುವಿನ ಪ್ರಪ್ರಥಮ ಸಿನಿಮಾವನ್ನ ಪ್ರಾರಂಭಿಸಿದರು ಎನ್ನ ತಂಗಡಿ ಎಂಬ ಹೆಸರಿನ ಈ ಪ್ರಥಮ ತುಳು ಸಿನಿಮಾವನ್ನು ಡಾಲಿ ಫಿಲ್ಮ್ಸ್ ಮೂಲಕ ಎಸ್ ಆರ್ ರಾಜನ್ ರವರು ನಿರ್ಮಾಣ ಮಾಡಿದ್ದರು ಆನಂದ್ ಶೇಖರ್ ಹಾಗೂ ಸುಂದರ್ ಕರ್ಕೇರ ರವರು ಈ ಚಿತ್ರದ ನಿರ್ಮಾಣಕ್ಕೆ ಸಹಾಯ ಮಾಡಿದ್ದರು ವರದನ್ ರವರ ಛಾಯಾಗ್ರಹಣದಲ್ಲಿ 1970 ರಲ್ಲಿ ಚಿತ್ರೀಕರಣ ಆರಂಭಗೊಂಡು ಮಂಗಳೂರು ಹಾಗೂ ಉಳ್ಳಾಲದ ಹಲವು ಪ್ರದೇಶಗಳಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಿತು ಕೆಬಿ ಬಂಡಾರಿಯವರ ಕಥೆಗೆ ಎಸ್ ಆರ್ ರಾಜನ್ ರವರು ಚಿತ್ರಕಥೆ ಬರೆದು ಈ ಚಿತ್ರವನ್ನು ನಿರ್ದೇಶನ ಮಾಡಿದರು ಎರಡು ಹಾಡುಗಳಿರುವ ಈ ಸಿನಿಮಾಕ್ಕೆ ಟಿಎ ಮೋತಿಯವರು ಸಂಗೀತ ನಿರ್ದೇಶನ ಮಾಡಿದರು ಸುಮಾರು 50,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸಿನಿಮಾವನ್ನು ಟಿಎ ಶ್ರೀನಿವಾಸ್ ರವರು ಚಿತ್ರಭಾರತಿ ಹಂಚಿಕೆಯ ಮೂಲಕ ಬಿಡುಗಡೆ ಮಾಡಿದರು ಮಂಗಳೂರಿನ ಜ್ಯೋತಿ ಚಿತ್ರಮಂದಿರದಲ್ಲಿ 1971 ರ ಫೆಬ್ರವರಿ 19 ರಂದು ಈ ಸಿನಿಮಾ ಬಿಡುಗಡೆಗೊಂಡಿತು ಎರಡು ವಾರಗಳ ಪ್ರದರ್ಶನ ಕಂಡ ತುಳುವಿನ ಮೊದಲ ಸಿನಿಮಾಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ 50,000 ರೂಪಾಯಿಯ ಸಹಾಯಧನವನ್ನು ನೀಡಲಾಗಿತ್ತು ಎನ್ನ ತಂಗಡಿ ಸಿನಿಮಾದ ಚಿತ್ರಕಥೆ ಹೀಗಿತ್ತು ತಂದೆ ತಾಯಿಯನ್ನು ಕಳೆದುಕೊಂಡ ಅಣ್ಣ ತಮ್ಮ ತಂಗಿಯರು ಜೊತೆಯಾಗಿ ಬಾಳುವ ಒಂದು ಕೃಷಿಕ ಕುಟುಂಬ ಅಣ್ಣನೇ ಹಿರಿಯವನಾಗಿ ಮನೆಯ ಜವಾಬ್ದಾರಿಯನ್ನು ನೋಡುತ್ತಿರುತ್ತಾನೆ ಇವರ ಮನೆ ಹಾಗೂ ಕೃಷಿ ವ್ಯವಹಾರವನ್ನು ಮೊದಲಿನಿಂದಲೂ ನಡೆಸಿಕೊಂಡು ಬರುತ್ತಿದ್ದ ನೆರೆಮನೆಯವ ಇವರ ತಂಗಿಯನ್ನು ಪ್ರೀತಿಸುತ್ತಾನೆ ಇನ್ನು ತಮ್ಮನಿಗೆ ಮನೆಯ ಕಡೆ ಗಮನವಿಲ್ಲದೆ ಬೇಜವಾಬ್ದಾರಿಯ ಬದುಕನ್ನು ನಡೆಸುತ್ತಿರುತ್ತಾನೆ ಇದರ ಪರಿಣಾಮವಾಗಿ ಅಣ್ಣ ತಮ್ಮಂದಿರ ನಡುವೆ ಕಾದಾಟ ಪ್ರಾರಂಭವಾಗುತ್ತದೆ ತಂಗಿಯನ್ನು ಪ್ರೀತಿಸುವಾತ ಸಂದಾನ ಮಾಡಿ ಪ್ರತಿ ಸಲ ಕಾದಾಟವನ್ನು ಸರಿಪಡಿಸುತ್ತಾನೆ ಯಾವುದೋ ಒಂದು ಅನಿರೀಕ್ಷಿತ ಘಟನೆಯಲ್ಲಿ ಅಣ್ಣನಿಗೆ ಅವಘಡವಾಗುತ್ತದೆ ಒಂದು ಕಾಲು ಕಳೆದುಕೊಳ್ಳುತ್ತಾನೆ ಕೊನೆಯಲ್ಲಿ ಪ್ರೀತಿಸಿದಾತ ಇವರ ತಂಗಿಯನ್ನು ಮದುವೆಯಾಗುತ್ತಾನೆ ಮುಂದೆ ಈ ಕೃಷಿಕ ಕುಟುಂಬದವರ ಜೀವನ ತಂಗಿಯಿಂದಾಗಿ ಸುಗಮವಾಗಿ ಸಾಗುತ್ತದೆ ಬಿಡುಗಡೆಯಾದ ಎನ್ನ ತಂಗಡಿಯ ಸಿನಿಮಾದ ಕಥೆ ನಿಮಗೆ ಹೇಗೆ ಅನಿಸಿತು ಎನ್ನುವುದನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ ಒಂದು ವೇಳೆ ನೀವು ಈ ಸಿನಿಮಾವನ್ನು ನೋಡಿದ್ದೀರಿ ಅಂದಾದರೆ ಸಿನಿಮಾ ನೋಡಿದ ಅನುಭವವನ್ನು ನಮಗೂ ತಿಳಿಸಿ ತುಳು ಚಿತ್ರರಂಗದ ಇನ್ನೊಂದು ಸಿನಿಮಾದ ಕಥೆಯೊಂದಿಗೆ ಮುಂದಿನ ಎಪಿಸೋಡ್ ನಲ್ಲಿ ಸಿಗುತ್ತೇನೆ ಅಲ್ಲಿವರೆಗೆ ಟೇಕ್ ಕೇರ್ ಜೈ ಹಿಂದ್ ಜೈ ತುಳುನಾಡು